ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಪದ ಕಲಾವಿದ ಬಾಳುಬೆಳಗುಂದಿ. ವಿಷಯ ಏನಪ್ಪ ಅಂತಂದರೆ, ನಿನ್ನೆ 15ನೇ ತಾರೀಕು ನನ್ನ ಫೋನ್ ಏನು ಕಳ್ಕೊಂಡೋಯ್ತು, ಕಳುವಾಗಿತ್ತು, ನನಗೆ ಗೊತ್ತಿಲ್ಲ. ಸ್ನೇಹಿತರೆ ನಮಸ್ಕಾರ. ಈಗ ತಾನೇ ಬಾಳು ಬೆಳಗುಂದಿ ಅವರು ಮಾತನಾಡಿರುವಂತಹ ವಿಡಿಯೋನ ನೋಡಿದ್ರಿ. ಅದು ಒಂದು ಚಿಕ್ಕ ಕ್ಲಿಪ್ ಅಷ್ಟೇ. ಬಾಳು ಬೆಳಗುಂದಿ ಅವರು ತಮ್ಮ ಒಂದು ಲಾಕ್ ಚಾನಲಲ್ಲಿ ಹಾಕಿರ್ತಕ್ಕಂಥ ವಿಡಿಯೋ ಇದು. ಏನಪ್ಪ ಅಂತಂದರೆ, ಅವರ ಒಂದು ಲಕ್ಕಿ ಫೋನ್ vivo v21 ಫೋನ್ ಏನಿದೆ ಅದು ಕಳೆದೋಗಿದೆ ಅಂತ ಹೇಳ್ತಿದ್ದಾರೆ. ಅವರು ಹೇಳೋ ಪ್ರಕಾರ ಕಳೆದೋಗಿದೆ ಅನ್ನೋದಕ್ಕಿಂತ ಯಾರು ಕದ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ನನಗೂ ಕೂಡ ಆ ವಿಡಿಯೋನ ಪೂರ್ತಿಯಾಗಿ ನೋಡಿದಾಗ ಹಂಗೆ ಅನಿಸಿತ್ತು. ಯಾಕೆಂದರೆ ಕೇವಲ ಫೋನ್ ಕಳೆದೋಗಿದ್ದರೆ ಹೊರಗಡೆ ಎಲ್ಲೋ ಹೋದಾಗ ಜೇಬಿಂದ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು, ಅಥವಾ ಬೇರೆ ಎಲ್ಲೋ ಹೊರಗಡೆ ಹೋದಾಗ ಎಲ್ಲೋ ಇಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಫೋನಿನ ಜೊತೆ ಜೊತೆಗೆ ಎರಡು ಹಾಡುಗಳ ಬುಕ್ಕು ಕೂಡ ಕಳೆದೋಗಿದೆ ಅಂತ ಹೇಳ್ತಿದ್ದಾರೆ. ಆ ಫೋನ್ ಅಷ್ಟೇ ಅಲ್ಲ, ಮತ್ತೆ ಒಂದೆರಡು ಬುಕ್ಕು ಸಕಟ್ ಹೋಗ್ಯಾವ ಹಾಡು ಇರಲಿ ನಡೀತೈತಿ. ಸ್ನೇಹಿತರೆ, ಒಂದೇ ಟೈಮಲ್ಲಿ ಹಾಡುಗಳ ಬುಕ್ಕು ಮತ್ತು ಫೋನು ಕಳೆದೋಗೋದಕ್ಕೆ ಸಾಧ್ಯನಾ? ಕಳೆದೋದ್ರೂ ಕೂಡ ಅದು ಹೆಂಗೆ ಕಳೆದೋಗುತ್ತೆ? ಈ ಎಲ್ಲ ಪ್ರಶ್ನೆಗಳು ಕೂಡ ಸ್ವಾಭಾವಿಕವಾಗಿ ಎಲ್ರಿಗೂ ಕಾಡುತ್ತೆ. ಅಂದ ಹಾಗೆ ಬುಕ್ಕು ಮತ್ತು ಈ ಒಂದು ಫೋನ್ ಎರಡೂ ಒಟ್ಟಿಗೆ ಕಳುವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಿಸ್ ಆಗಿದ್ದರೆ, ಕಳ್ಕೊಂಡಿದ್ರೆ ಒಂದೇ ಕಳೆದೋಗ್ತಿತ್ತು. ಅದಾದರೂ ಕಳೆದೋಗ್ಬೋದು, ಇದಾದರೂ ಕಳೆದೋಗ್ಬೋದು. ಕ್ಯಾರಿ ಮಾಡುವಾಗ ಯಾವ್ದು ಬೇಕಾದರೂ ಮಿಸ್ ಆಗ್ಬೋದು. ಅದು ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ವಸ್ತುಗಳು ಕೂಡ ಮಿಸ್ ಆಗ್ತಿರುತ್ತೆ, ನಿಮ್ಮ ವಸ್ತುಗಳು ಕೂಡ ಮಿಸ್ ಆಗುತ್ತೆ, ಎಲ್ಲನೂ ಮಿಸ್ ಆಗುತ್ತೆ. ಅದು ಕೆಲವು ಅದು ಏನು ಮಾಡೋಕ್ಕಾಗಲ್ಲ, ನಾವು ಎಷ್ಟೇ ಜಾಗೃತಿಯಿಂದ ಇದ್ದರೂ ಕೂಡ ಮಿಸ್ ಆಗುತ್ತೆ. ಬಟ್ ನಾವು ಇಟ್ಟಂತಹ ವಸ್ತುಗಳು ಆ ಸ್ಥಳದಿಂದ ಕಾಣೆಯಾಗ್ತಾವಲ್ಲ, ಅದು ಕಳುವನ್ನು ಅದನ್ನು ಕಳುವು ಮಾಡ್ಕೊಂಡು ಹೋಗಿರ್ತಾರೆ. ಸೊ ಈಗ ಒಂದು ಬಾಳು ಬೆಳಗುಂದಿಯವರ ಮೊಬೈಲ್ ಮತ್ತು ಪುಸ್ತಕ ಕೂಡ ಆಗಿರೋದು ಹಾಗೆ. ಯಾರೋ ಕಿಡಿಗೇಡಿಗಳು ಅವರ ಒಂದು ಮೊಬೈಲ್ನ ಕದ್ಕೊಂಡು ಅವರ ಒಂದು ಹಾಡುಗಳ ಬುಕ್ಕನ್ನು ಕದ್ಕೊಂಡು ಹೋಗಿದ್ದಾರೆ. ಸ್ನೇಹಿತರೆ, ಏನೇ ಯಾರ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಆದರೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಟ್ಯಾಲೆಂಟ್ನ ಯಾರೂ ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮುಖಾಂತರ. ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು, ಬೆಳೆಸಬೇಕು. ಜೊತೆಗೆ ಇದ್ದು ಅವರ ವಿಷಯಗಳನ್ನು ಶೇರ್ ಮಾಡೋದಾಗಲಿ, ಅವರಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನು ಕದಿಯೋದಾಗಲಿ, ಈ ರೀತಿಯಾಗಿ ಮಾಡಿದ್ರೆ ಅದು ಒಂದು ಮಾನವೀಯ ಧರ್ಮ ಅಲ್ಲ. ಅವರು ಕೇಳ್ಕೊತಿದ್ದಾರೆ ನನ್ನ ಹೆಸರು ಮೇಲೆ ಫೋನ್ಪೇ ಯಾರಾದರೂ ಅಮೌಂಟ್ ಹಾಕಿ ಅಂತ ಹೇಳಿದ್ರೆ ಹಾಕೋದಕ್ಕೆ ಹೋಗಬೇಡಿ. ನನಗೆ ನಾನು ಫೋನ್ ತೊಗೊಂಡ್ರೆ, ಸಿಮ್ ತೊಗೊಂಡ್ರೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ಯಾರು ಏನು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋವರೆಗೂ, ನಾನು ನನ್ನ ಫೋನ್ ತೊಗೊಂಡಿದ್ದೀನಿ ಅಥವಾ ಡುಪ್ಲಿಕೇಟ್ ಸಿಮ್ ತೊಗೊಂಡಿದ್ದೀನಿ ಅಂತ ಹೇಳೋವರೆಗೂ ಯಾರೂ ಕೂಡ ನನ್ನ ನಂಬರ್ಗೆ ರೆಸ್ಪಾನ್ಸ್ ಮಾಡಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದು ನಿಜವಾಗಿಯೂ ಒಂದು ನಮಗೆ ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಒಬ್ಬ ಕಲಾವಿದ, ಯಾಕಂದರೆ ಅದರಲ್ಲಿ ಜಾನಪದ ಕಾಂಟೆಕ್ಸ್ಗಳು ಮತ್ತು ಕೆಲವೊಂದು ಸಾಹಿತ್ಯಗಳನ್ನು ಕೂಡ ನೋಟಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದು, ಕೆಲವೊಂದು ಇಂಪಾರ್ಟೆಂಟ್ ಫೋಟೋಸ್ಗಳಾಗಿರ್ಬೋದು, ಈ ರೀತಿಯಾದಂಥ ಎಲ್ಲ ಮೆಟೀರಿಯಲ್ಸ್ಗಳು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೊಬೈಲಲ್ಲೇ ಇರುತ್ತೆ. ಓಕೆ, ನಾ 50,000 ರೂಪಾಯಿ, 2,000 ರೂಪಾಯಿ, 10,000 ರೂಪಾಯಿ, 1,00,000 ರೂಪಾಯಿ ಕಳ್ಕೊಂಡ್ರೂ ಕೂಡ ಬೇಜಾರಾಗಲ್ಲ. ಅಂದರೆ ಈ ಮೊಬೈಲ್ಗೆ ಟ್ಯಾಲಿ ಮಾಡಿದರೆ, ಇವತ್ತು ಮೊಬೈಲ್ ಮತ್ತು ದುಡ್ಡು ಕಳೆದೋಗಿದೆ ಅಂದಾಗ ಮೊಬೈಲ್ ಕಳೆದೋಗಿರೋದು ತುಂಬ ಬೇಜಾರು ಕೊಡುತ್ತೆ, ದುಡ್ಡು ಕಳೆದೋಗಿರೋದಲ್ಲ. ಸೊ ಅದೇ ರೀತಿಯಾಗಿ ಮೊಬೈಲು ತುಂಬ ಇವತ್ತು ಲೈಫ್ಗೆ ಎಲ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವರ ಜೀವನನೇ ಇವತ್ತು ಮೊಬೈಲಲ್ಲಿ ಇಟ್ಟಿರ್ತಾರೆ ಎಲ್ಲರೂ ಕೂಡ. ಏನೋ ಒಂದು ಚಿಕ್ಕ ಕಾಂಟ್ಯಾಕ್ಟಿಂದ ಹಿಡಿದು ದೊಡ್ಡ ಒಂದು ಬಿಸ್ನೆಸ್ವರೆಗೂ ಕೂಡ ಇರುತ್ತೆ ಮೊಬೈಲಲ್ಲಿ. ಮೊಬೈಲ್ ಎಲ್ಲವನ್ನು ಹ್ಯಾಂಡಲ್ ಮಾಡುತ್ತೆ. ಸೊ ಮೊಬೈಲ್ ಮಿಸ್ ಆಗಿದೆ ಅಂತ vivo v21 ಬಾಳು ಬೆಳಗುಂದಿಯವರ ಒಂದು ಲಕ್ಕಿ ಫೋನ್ ಮಿಸ್ ಆಗಿದೆ ಅನ್ನೋದು ನಮಗೂ ಕೂಡ ತುಂಬ ಬೇಜಾರಾಗಿರುವಂಥ ವಿಚಾರವಾಗಿದೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ. ಇವರ ಒಂದು ಪೂರ್ತಿ ವಿಡಿಯೋನ ಅವರ ಒಂದು ಲಾಗ್ ಚಾನಲಲ್ಲಿ ಹಾಕಿದ್ದಾರೆ, ಬಾಳು ಬೆಳಗುಂದಿ ಲಾಗ್ ಚಾನಲ್ ಏನಿದೆ ಅದರಲ್ಲಿ ಹಾಕಿದ್ದಾರೆ. ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು. ಬೇಕಿದ್ದರೆ ನಾನು ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ.